ಮಾಧ್ಯಮಗಳ ಮಾಲೀಕರಿಗೆ ಗುಲಾಮನಾಗಿ ನಾನು ರಾಜಕಾರಣ ಮಾಡೋದಿಲ್ಲ. ಇವತ್ತು ನನಗದ್ರ ಅವಶ್ಯಕತೆ ಇಲ್ಲ. ರಾಜಕೀಯದಲ್ಲಿ ನಾನೇನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಅನ್ಕೊಂಡಿದ್ದೆ. ನಾನು ಹುಟ್ಟಿದ್ದೆಲ್ಲೋ ಹಾಸನ ಜಿಲ್ಲೆ ಮಣ್ಣಿನಲ್ಲಿ. ಈ ಜಿಲ್ಲೆ ಜನ ನನಗೆ ಇವತ್ತು ರಾಜಕೀಯದಲ್ಲಿ ಒಂದು ಸ್ಥಾನಮಾನ ಕೊಟ್ಟು ರಾಜ್ಯದ ಜನ ಗುರುತಿಸ್ತಕ್ಕಂಥದ್ದಕ್ಕೆ ನನಗೆ ಶಕ್ತಿ ತುಂಬಿರ್ತಕ್ಕಂಥ ಜನ ಇಲ್ಲ. ನಿಮ್ಮನ್ನು ನಾನು ಬದುಕಿದ್ದೇನೆ ಅಷ್ಟೇ. ನಾನು ಯಾರಿಗೂ ಸಲಾಮ್ ಹೊಡಿಯಲ್ಲ, ನಿಮಗೆ ಸಲಾಮ್ ಹೊಡಿತೀನಿ. ಮಾಡ್ಕೊಳ್ಳಿ ನೀವು ಮಾಧ್ಯಮಗಳು, ನಿಮ್ಗೆ ಇಷ್ಟ ಬಂದಂಗೆ ಸ್ಟೋರಿ ಬಿಲ್ಡಪ್ ಮಾಡ್ತೀನಿ. ಇದೇ ಶಿವಕುಮಾರ್ ಅವರಿಗೆ 25 ವರ್ಷದಿಂದ ಈಗ ಹೇಳ್ತಾರಲ್ಲ ಸ್ವಾಮಿ, ಅದೆಂತದ ನೆನ್ನೆ ಹೇಳಿದ್ದಾರೆ. ನೀವು ನಿಮ್ಮ ಹೊಲದಲ್ಲಿ ಭತ್ತ ಬೆಳೆದಿದ್ದೀರೋ ಇಲ್ಲ ಚಿನ್ನ ಬೆಳೆ ಸಂಪಾದನೆ ಮಾಡಿದಿರೋ ಅಂತ ಹೇಳಿ. 25 ವರ್ಷದಿಂದ ಇನ್ಕಮ್ ಟ್ಯಾಕ್ಸ್ ಕಟ್ಕೊಂಬಂದ್ರಲ್ಲ ಶಿವಕುಮಾರ್, ಅವತ್ತು ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳು ಈ ಪ್ರಶ್ನೆ ಅವತ್ತೇ ನೀವು ಕೇಳಿದ್ರೆ ಇಂಥ ಪರಿಸ್ಥಿತಿ ಬರ್ತಾ ಇತ್ತ? ಪ್ರೋತ್ಸಾಹ ಕೊಡೋರು ನೀವೇ, ಕುತ್ತಿಗೆ ಕುಯ್ಯೋರು ನೀವೇ. ಇದು ಯಾವ ರೀತಿ ದೇಶದ ವ್ಯವಸ್ಥೆ ನಡೀತಾ ಇದೆ? ಇವತ್ತು ಯಡಿಯೂರಪ್ಪನವರಪ್ಪ 3 ವರ್ಷ ಚೀಫ್ ಮಿನಿಸ್ಟರ್ ಇದ್ರು. 3 ವರ್ಷದಲ್ಲಿ ಅವರೇನು ಮಾಡ್ಕೊಂಡಿದ್ದಾರೆ, ತೆಗೆದುಬಿಟ್ರೆ ಬಂಡವಾಳನ, ಅವ್ರದ್ದೊಂದು ಸಮಾಜ ಇದೆ, ಅವ್ರು ಶುರು ಮಾಡ್ತಾರೆ. ಅಯ್ಯೋ ಈಶ್ವರಪ್ಪನವರು, ಸಾರಿ ಯಡಿಯೂರಪ್ಪನವರು, ನಮ್ಮ ವೀರಶೈವ ಸಮಾಜದವರು, ಅವ್ರ ವಿರುದ್ಧ ಇವರು ತಿರುಗಿ ಬಿದ್ದುಬಿಟ್ಟು ಇದೆಲ್ಲ ಸುಳ್ಳು ಹೇಳ್ತಾರೆ. ಎಂತೆಂಥ ಕಥೆಗಳು ನಡೆದವರು ಈ ದೇಶದೊಳಗೆ. ಮಾಧ್ಯಮದ ಮಿತ್ರರಿಗೆ ಹೇಳ್ತೀನಿ, ಒಂದಡಿ ಒಂದಡಿ ನೀರಿನ ಟ್ಯಾಂಕ್ನಲ್ಲಿ ಕಾಲ್ ಜಾರ್ಬಿದ್ ಸಾಯೋದೆಲ್ಲಾದ್ರೂ ಉಂಟೇನ್ರಿ? ಅಂಥದನ್ನೇ ಈ ಜನ ಮೆಚ್ಕೊಂಡಿದ್ದಾರೆ ಈ ರಾಜ್ಯದೊಳಗೆ. ಒಂದಡಿ ಒಂದಡಿ ಜಾರ್ಬಿದ್ ಸಣ್ಣ ಈ ದೇಶ ಕಾಯೋರು, ಈ ರಾಜ್ಯ ಕಾಯೋರು, ಜಾತಿ ಇಲ್ಲ ಮಗದೊಂದಿಲ್ಲ ಅವರಿಗೆ, ಅವರೇ ಮೆಚ್ಚವ್ರೆ. ಬಡತನ ಅಂತಕ್ಕಂಥದ್ದು ಜಾತಿ ಮೇಲೆ ಬರ್ತದ? ಕಷ್ಟ ಅನ್ನೋದು ಒಂದು ಜಾತಿ ಮೇಲೆ ಬರ್ತದ? ದಯವಿಟ್ಟು ಶ್ರಮಿಸಬೇಕು ಎಲ್ಲ ವಿದ್ಯಾರ್ಥಿಗಳು. ನಾನೇನೋ ಸ್ವಲ್ಪ ಹೆಚ್ಚಿಗೆ, ನಾನು ಈಗ ಪ್ರೆಸ್ನ ಭೇಟಿ ಮಾಡೋದೇ ಇಲ್ಲ. ಈಗ ನಾನು ಬಿಟ್ಬಿಟ್ಟಿದ್ದೀನಿ, ಪ್ರೆಸ್ನವ್ರ ಜೊತೆ ಮಾತಾಡಲ್ಲ, ನಾನು ಯಾವ ಪ್ರೆಸ್ ಕಾನ್ಫರೆನ್ಸ್ ಮಾಡಲ್ಲ. ನಿಮ್ಗಳ ಮುಂದೆ, ನಿಮ್ಮಂಥವ್ರ ಮುಂದೆ ನಾನು ಕೆಲವು ಭಾವನೆಗಳನ್ನ ಹಂಚ್ಕೋತೀನಿ. ಏನು ನಡೀತಿದೆ ದೇಶದ ವಾಸ್ತವಾಂಶ ನೀವು ತಿಳ್ಕೊಂಡು ನೀವು ತೀರ್ಮಾನ ಮಾಡೋರು, ನೀವುಗಳು ಮಾಡಿದ್ರು ಮಾಡ್ಬೋದು. ಇದೇ ರೀತಿ ನಾವು ಸಾಕ್ತೀವಿ ಅಂತ ನೀವು ಸಾಕೊಂಡು